ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಮಾತಾಡ್ತಾ ಇರೋದು ಬಿಗ್ಗರ್ಸ್. ಭಿಕ್ಷುಕರು ಭಿಕ್ಷಾಟನೆ ಅನ್ನೋದು ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಏತ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಅದರಂತ ದೊಡ್ಡ ಬಿಸ್ನೆಸ್ ಇನ್ನೊಂದಿಲ್ಲ. ದಿನಕ್ಕೇನಿಲ್ಲ ಅಂದ್ರೂ ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ನಾವು ನೋಡಿದಂಗೆ 1,000 ರಿಂದ 1,500 ತನಕ ದುಡಿಯೋರಿದ್ದಾರೆ. ಒಂದೊಂದು ಕಡೆ 3,000-4,000 ದುಡಿತಾ ಇರುವಂತ ಬಿಗ್ಗರ್ಸ್ಗಳು ಇದ್ದಾರೆ. ಜನಕ್ಕೆ ಆದಾಯ ಯಾವ ರೀತಿ ಬರ್ತಾ ಇದೆ ಅಂದ್ರೆ, ಆ ಕೆಲಸ ಬಿಟ್ಟು ಜನ ಬೇರೆ ಕೆಲಸಕ್ಕೆ ಹೋಗೋ ಮನಸ್ಸೇ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಅವರು 108 ಫೆಸಿಲಿಟಿಗಳನ್ನ ಅವರು ಕೊಡ್ತಾ ಇದ್ದಾರೆ ಬೆಗ್ಗರ್ಸ್. ಕಾಲೋನಿ ಅಂತ ಮಾಡ್ತಾ ಇದ್ದಾರೆ ಬೆಗ್ಗರ್ಸ್. ಪರಿಹಾರ ನಿಧಿ, ಬೆಗ್ಗರ್ಸ್ಗಳು ಬದುಕೋದಕ್ಕೆ ಅವಕಾಶಗಳು ಮಾಡ್ಕೊಡ್ತಾ ಇದ್ದಾರೆ, ಅವ್ರಿಗೆ ಬದುಕೋದಕ್ಕೆ ಕೆಲಸಗಳು ಅರೇಂಜ್ ಮಾಡ್ಕೊಡ್ತಾ ಇದ್ದಾರೆ. ಆದ್ರೂ ಅವ್ರಿಗೆಲ್ಲ ಫೆಸಿಲಿಟಿಗಳು ಸಿಕ್ಕಿದ್ರು ಜನ ಭಿಕ್ಷೆ ಬೇಡೋದನ್ನ ಬಿಡ್ತಾ ಇಲ್ಲ. ಏತು ಭಿಕ್ಷೆ ಬೇಡೋದನ್ನ ಬಿಡ್ತಾ ಇಲ್ಲ ಅಂದ್ರೆ, ದಿನಕ್ಕೆ 1,000-1,500 ಆದಾಯ ಬರ್ತಾ ಇರುವಂತ ಕೆಲಸನ ಯಾಕೆ ಬಿಡೋದು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ದಂಧೆ ಶುರು ಆಗಿರೋದೇನು ಅಂದ್ರೆ, ಸಣ್ಣ ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಎತ್ತೋದು. ಈ ಸಿಗ್ನಲ್ಗಳಲ್ಲಿ ಎಳೆ ಮಕ್ಕಳು, 5-6 ತಿಂಗಳು ಆಗಿರುವಂತ ಮಕ್ಕಳುಗಳನ್ನ ತೋರಿಸಿ ಭಿಕ್ಷೆ ಎತ್ತೋದು ಜಾಸ್ತಿ ಆಗೋಗಿದೆ. ಇಂಥವ್ರನ್ನ ಯಾಕೆ ಗೌರ್ಮೆಂಟ್ ಅವರು ಫೆಸಿಲಿಟಿ ಕೊಡ್ತಾ ಇದೀವಲ್ಲ, ಆದ್ರೂ ನೀವು ತಪ್ಪು ಮಾಡ್ತಾ ಇದ್ದೀರ ಅಂತ ಹಿಡಿದು ಜೈಲ್ಗೆ ಹಾಕಿ ಶಿಕ್ಷೆ ಕೊಡಬಾರ್ದು. ಒಂದ್ಸಲ ಶಿಕ್ಷೆ ಕೊಟ್ರೆ ಬುದ್ಧಿ ಕಲಿತಾರೇನೋ ಇಂಥವ್ರು, ಯೋಚನೆ ಮಾಡಿ ಗೌರ್ಮೆಂಟ್ ಅವ್ರು ಡಿಸಿಷನ್ ತಗೋಬೇಕು. ಅದರಲ್ಲೂ ಬಾಲಕಾರ್ಮಿಕ ಪದ್ಧತಿ ಅನ್ನೋದು ನಮ್ಮ ದೇಶದಲ್ಲಿ ಮೊದ್ಲಿಂದನೂ ಇಲ್ಲ. ಅಂಥದ್ರಲ್ಲಿ 3 ವರ್ಷ, 4 ವರ್ಷ, 5 ವರ್ಷ ಮಕ್ಕಳುಗಳನ್ನ ರೋಡಲ್ಲಿ ಭಿಕ್ಷೆ ಎತ್ತದ ಕಳಿಸ್ತಾರೆ. ನೋಡಿ, ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಹತ್ರ ಸಣ್ಣ ಮಗು 3 ವರ್ಷದ ಮಗುನ ಭಿಕ್ಷೆ ಎತ್ತದ ಕಳಿಸಿದ್ದಾರೆ. ಕೇಳಿದ್ರೆ ಅಮ್ಮ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಇಲ್ಲಿ ಕಳ್ಸಿದ್ ಹೇಳು ನಿಮ್ಗೆ ಕೆಲಸ ಮಾಡೋದಕ್ಕೆ, ಏನಂತ ಹೇಳಿ ಕಳ್ಸಿದ್ರು? ದುಡಿಯಕ್ಕೆ ಹೋಗು ಅಂತ. ಎಷ್ಟು ವರ್ಷ ನಿಮಗೆ? 3 ವರ್ಷ. ಎಲ್ಲಿದ್ದಾರೆ ನಿಮ್ಮಮ್ಮ? ಈಗ ಅಲ್ಲಿ ಕೂತಿದಾರ? ಬಾ, ಅಲ್ಲಿಗೆ ಹೋಗೋಣ ನಿಮ್ಮಮ್ಮನ ಹತ್ರ. ನಿಮ್ಮಮ್ಮಂಗೆ ಹೇಳ್ತೀನಿ ಆಯ್ತಾ, ಸ್ಕೂಲಿಗೆ ಕಳಿಸಿ, ದುಡಿಯೋದು ಕಳಿಸ್ಬಿಡಿ 3 ವರ್ಷಕ್ಕೆ ಅಂತ. ಆಯ್ತಾ, ಬಾ ಹೋಗೋಣ. ಎಲ್ಲಿದ್ದಾರೆ ನಿಮ್ಮಮ್ಮ ನೋಡೋಣ ಬಾ. ಅದಾದ ಮೇಲೆ ನಿಮ್ಮಮ್ಮ ಎಲ್ಲಮ್ಮ ಅಂತ ಕೇಳಿದ್ರೆ, ಅಲ್ಲಿ ದೂರದಲ್ಲಿ ಕೂತಿದ್ದಾರೆ ಅಂತಾರೆ. ಅಲ್ಲಿಂದ ನೋಡಿದ್ರೆ ಇಲ್ಲಿ ಇಷ್ಟೇ ಅಲ್ಲದೆ ಅವ್ರ ಅಕ್ಕ ಮತ್ತೆ ತಮ್ಮ ದೂರದಲ್ಲಿ ಬೇರೆಯವ್ರ ಹತ್ರ ಭಿಕ್ಷೆ ಎತ್ತಾ ಇದ್ದಾರೆ. ಅಂದ್ರೆ ಹೋಗ ಬರೋರ ಹತ್ರ ಎಲ್ಲ ದುಡ್ಡು ಕೊಡಿ ಊಟಕ್ಕೆ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಹೇಳ್ಕೊಟ್ಟು ಮಕ್ಳ ಹತ್ರ ಭಿಕ್ಷೆ ಎತ್ತಿಸ್ತಾ ಇದ್ದಾರೆ. 3 ಜನನು ಅಕ್ಕ, ಅಣ್ಣ, ತಮ್ಮ 3 ಜನನು ಭಿಕ್ಷೆ ಎತ್ತಾ ಇದ್ದಾರೆ. ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಅವ್ರ ಜೊತೆ ಹುಡ್ಕೊಂಡಿದ್ದ ಗೊತ್ತಾಗಿದ್ದು, ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಕೂತ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಎತ್ತಾ ಇದ್ದಾರೆ ಎಲ್ಲ ನೋಡ್ತಾ ಇರ್ತಾರೆ. ಹತ್ರ ಹೋಗಿ ಕೇಳಿದ್ರೆ, ಇಲ್ಲ, ಆಟ ಆಡೋದು ಬಿಟ್ಟಿದ್ವಿ, ಆಟ ಆಡ್ತಾ ಇದ್ರು, ಅದ್ರ ಜೊತೆಗೆ ಹೋಗಿ ಭಿಕ್ಷೆ ಎತ್ತಿದ್ದಾರೆ, ತಪ್ಪಾಯ್ತು, ಇನ್ನೊಂದ್ಸಲ ಈ ತರ ಮಾಡೋದಿಲ್ಲ, ಬುದ್ಧಿ ಹೇಳ್ತೀವಿ ಅಂತ ಕತೆ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಭಿಕ್ಷೆ ಎತ್ತಾ ಇರ್ತಾರ. ಅಲ್ಲಿ ಸುತ್ತಮುತ್ತ ಓಡಾಡೋರ್ನ ಕೇಳಿದ್ರೆ, ಇದು ಒಂದಿನದ ಕತೆ ಅಲ್ಲ, ದಿನ ಇದೇ ರೀತಿ ನಡೀತಾ ಇರುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ. ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಎತ್ತೋ ದಂಧೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಗೌರ್ಮೆಂಟ್ ಅವರು ಏನಾದ್ರು ಆಕ್ಷನ್ ತಗೋಬೇಕು, ಪೊಲೀಸ್ ಅವರು ಆಕ್ಷನ್ ತಗೋಬೇಕು. ಅವಾಗ ಮಾತ್ರ ಇಂಥವ್ರು ಬುದ್ಧಿ ಕಲಿತಾರೆ. ಸಣ್ಣ ಮಕ್ಕಳು, ಓದ್ಬೇಕಾಗಿರುವಂತ ಮಕ್ಕಳು, ವಿದ್ಯೆ ಕಲಿಬೇಕಾಗಿರುವಂತ ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಎತ್ತೋದು ದೊಡ್ಡ ತಪ್ಪು. ಅಂಥದ್ರಲ್ಲಿ ಜನ ಬದುಕೋದಕ್ಕೋಸ್ಕರ ಮಕ್ಕಳನ್ನ ಈ ರೀತಿ ಭಿಕ್ಷಾಟನೆ ದಂಧೆಗೆ ಇಳಿಸ್ತಾ ಇರೋದು ದೊಡ್ಡ ತಪ್ಪು. ಅದ್ರ ಜೊತೆಗೇನೆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಭಿಕ್ಷೆ ಎತ್ತೋದಕ್ಕೆ ಇಳಿಸ್ತಾ ಇರುವಂತ ಎಷ್ಟೊಂದು ಜನ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳನ್ನ ಆಟ ಆಡ್ತಾ ಇರುವಂತ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಭಿಕ್ಷೆ ಎತ್ತೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅಂಥವ್ರಿಗೂ ಶಿಕ್ಷೆ ಕೊಡ್ಬೇಕು, ಬುದ್ಧಿ ಕಲಿಸ್ಬೇಕು ಅಂದ್ರೆ ಪೊಲೀಸ್ನವರು ಏನಾದ್ರೂ ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಳ್ಳೇಬೇಕು. ಅವಾಗ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ, ಇಲ್ಲ ಅಂದ್ರೆ ಇದನ್ನ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ದುಡ್ಡು ಅನ್ನೋದು ಇದ್ರಲ್ಲಿ ಜಾಸ್ತಿ ಬರ್ತಾ ಇದೆ. ಜನರು ಇದರಿಂದ ಆಸೆಗೆ ಒಳಗಾಗಿ ಭಿಕ್ಷೆ ಎತ್ತೋದಕ್ಕೆ ಜಾಸ್ತಿ ಹೋಗ್ತಾ ಇದ್ದಾರೆ. ಜನರು ಮಕ್ಕಳನ್ನ ಭಿಕ್ಷೆ ಎತ್ತೋ ದಂಧೆಗೆ ಜಾಸ್ತಿ ಇಳಿಸ್ತಾ ಇದ್ದಾರೆ. ಇದನ್ನ ತಡಿಬೇಕು ಅಂದ್ರೆ ಗೌರ್ಮೆಂಟ್, ಪೊಲೀಸ್ ಅವರು ಏನಾದ್ರು ಮಾಡ್ಲೇಬೇಕು. ದಯವಿಟ್ಟು ಏನಾದ್ರು ಮಾಡಿ ಅಂತ ನಾವು ಕೇಳ್ಕೊಳ್ತಿದ್ದೀವಿ.